ಮೇ ಹತ್ತು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಕೀರ್ತನೆ ಇಪ್ಪತ್ತ್ಮೂರು ಐದು ಪಾತ್ರೆ ತುಂಬಿ ಹೊರಸೂಸುವುದು ಎಂಬುದಕ್ಕೆ ಎರಡು ಅಭಿಪ್ರಾಯಗಳಿವೆ ಸಂತೋಷದ ಪಾತ್ರೆ ದುಃಖದ ಪಾತ್ರೆ ಈ ಎರಡೂ ಅರ್ಥದಲ್ಲಿ ಅದು ತುಂಬಿ ಹೊರಸೂಸುತ್ತದೆ ಕರ್ತನ ಸಂತೋಷದ ಪಾತ್ರೆಯಲ್ಲಿ ಭಾಗವಹಿಸುವವನು ಹಿಂಸೆಯಲ್ಲಿಯೂ ಭಾಗವಹಿಸಬೇಕು ಆತನೊಂದಿಗೆ ಆಳಬೇಕಾದರೆ ಆತನೊಂದಿಗೆ ಹಿಂಸೆಯಲ್ಲಿ ಪಾಲುಗಾರರಾಗಬೇಕು ಭವಿಷ್ಯದಲ್ಲಿ ನಮಗೆ ದೊರಕುವ ಮಹಿಮೆಯುಳ್ಳ ಪದವಿಯನ್ನು ನೆನೆಸಿಕೊಂಡು ಈಗಿನ ಕಾಲದ ಹಿಂಸೆ ಸಂಕಟವನ್ನು ಅಲ್ಪವೆಂದೆಣಿಸುತ್ತೇವೆ ಹೀಗಿರುವುದರಿಂದ ನಾವು ಸಂಕಟ ಪಡುತ್ತಿರುವಾಗಲೂ ಸಂತೋಷವುಳ್ಳವರಾಗಿರುವೆವು ಹೇಗೆ ಸಂಕಟ ಹಿಂಸೆ ತುಂಬಿ ಹೊರಸೂಸುತ್ತದೋ ಹಾಗೆಯೇ ಸಂತೋಷವೂ ತುಂಬಿ ತುಳುಕುವುದು ಹೀಗಿರುವಾಗ ನಾವು ಅಪೋಸ್ತಲನೊಂದಿಗೆ ಯಾವಾಗಲೂ ಕರ್ತರಲ್ಲಿ ಸಂತೋಷಿಸಿರಿ ಸಂತೋಷ ಎಂದು ತಿರುಗಿ ಹೇಳುತ್ತೇವೆ ಎಂಬುದಾಗಿ ಹೇಳಬಹುದು